ಇವತ್ತಿನ ವಿಡಿಯೋದಲ್ಲಿ ನಾವು ನೀವು ಯಾರನ್ನಾದರೂ ಪ್ರೀತಿ ಮಾಡ್ತಾ ಇದ್ದರೆ, ನೀವು ಯಾರನ್ನಾದರೂ ಇಷ್ಟಪಡ್ತಿದ್ರೆ, ಅದು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅಥವಾ ನಿಮ್ಮ ಮನಸ್ಸಿನಲ್ಲಿ ಯಾರೋ ಒಬ್ಬರು ಇದ್ದಾರೆ, ನಿಮ್ಗೆ ಗೊತ್ತಿಲ್ಲ ಈಗ ಅವರು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಇಲ್ವಾ ಅಂತ. ಮತ್ತೆ ಈಗಾಗಲೇ ಯಾರನ್ನಾದರೂ ಪ್ರೀತಿ ಮಾಡ್ತಾ ಇದ್ದರೆ ಆ ಪ್ರೀತಿ ನಿಜವಾಗಿಯೂ ಅವ್ರು ಮಾಡ್ತಾ ಇದ್ದಾರಾ, ನಿಮ್ಮ ಪ್ರೀತಿ ನೆಕ್ಸ್ಟ್ ಲೆವೆಲ್ಗೆ ಅಂದರೆ ಕಮಿಟ್ಮೆಂಟ್ ಇರ್ಬೋದು, ಮ್ಯಾರೇಜ್ ಇರ್ಬೋದು, ಅಲ್ಲಿ ತನಕ ಹೋಗುತ್ತಾ ಅನ್ನೋದನ್ನು ನೋಡುವ. ನಿಮಗೆ ನಾನು ಮಾಡುವಂತಹ ವಿಡಿಯೋಸಿಂದ ಯೂಸ್ ಇದೆ, ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರು ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ, ಹಾಗೆಯೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಜೀವನ ಪರ್ಯಂತ ಸಿಗಲಿ, ನೀವು ಸಂತೋಷವಾಗಿ ಇರಿ ಎಂದು ನಾನು ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರನ್ನು ಪ್ರಾರ್ಥಿಸುತ್ತೇನೆ. ನೋಡಿ, ಇಲ್ಲಿ ನೀವು ನಿಮ್ಮ ಇಷ್ಟ ದೈವ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ, ಹಾಗೆಯೇ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ನಿಮ್ಮ ಪ್ರೇಮಿ ಅಥವಾ ನೀವು ಇಷ್ಟಪಡುವಂತಹ ವ್ಯಕ್ತಿ, ಅದು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅವರನ್ನು ನೆನೆಸಿಬಿಟ್ಟು ಇಲ್ಲಿ ಕಾಣುವಂತಹ ಎರಡು ತೆರೆ ಬೇರಲ್ಲಿ ಯಾವ ತೆರೆ ನಿಮಗೆ ಇಷ್ಟ ಆಗುತ್ತೆ, ಒಂದನೇ ಸಂಖ್ಯೆ ಇಷ್ಟ ಆಗುತ್ತಾ, ಎರಡನೇ ಸಂಖ್ಯೆ ಇಷ್ಟ ಆಗುತ್ತಾ, ನೀವು ಪ್ರಾರ್ಥನೆಯನ್ನು ಮಾಡಬೇಕು. ಇಲ್ಲಿ ನಿಮ್ಮ ಇಷ್ಟ ದೈವ ದೇವರನ್ನು ನೆನೆಸಿಬಿಟ್ಟು, ಆ ನಂತರ ನಿಮ್ಮ ಹುಡುಗ ಹುಡುಗಿಯನ್ನು ನೆನೆಸಿಬಿಟ್ಟು, ಆ ನಂತರ ನಿಮಗೆ ಯಾವ ಟೆಡಿ ಬೇರನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ನಿಮಗೆ ಅನಿಸುತ್ತೆ, ಅದನ್ನು ನೀವಿಲ್ಲಿ ಆಯ್ಕೆ ಮಾಡಿಕೊಳ್ಳಿ. ಇಲ್ಲಿ ಯಾರು ಒಂದನೇ ಸಂಖ್ಯೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ, ನಿಮ್ಮ ಹುಡುಗ ಹುಡುಗಿಯನ್ನು ನೆನೆಸಿಬಿಟ್ಟು, ಇಲ್ಲಿ ಈ ರಿಲೇಷನ್ಶಿಪ್ಪು ಮುಂದುವರಿಯುವುದು ಇರಬಹುದು, ಅಥವಾ ಅವರು ನಿಮಗೆ ಕಮಿಟ್ಮೆಂಟ್ ಕೊಡುವುದು ಇರ್ಬೋದು, ಅವರು ನಿಮ್ಮನ್ನು ಇಷ್ಟಪಡುವುದು ಇರಬಹುದು, ಅದು 50% ಅಂದರೆ ಕೆಲವರಿಗೆ ಇಲ್ಲಿ ತುಂಬ ಕನ್ಫ್ಯೂಷನ್ ಇದೆ. ಜಾಬ್ ಇರ್ಬೋದು, ಕೆರಿಯರ್ ಇರ್ಬೋದು, ಥರ್ಡ್ ಪಾರ್ಟಿ ಸಿಚುಯೇಷನ್ ಇರ್ಬೋದು, ಅಥವಾ ಅವರ ಮನಸ್ಸಿನಲ್ಲಿ ಅವರು ಬೇರೆ ಯಾರನ್ನಾದರೂ ಇಷ್ಟಪಟ್ಟಿರಬಹುದು, ಪಡದೇನೂ ಇರಬಹುದು. ಆದರೆ ಇಲ್ಲಿ ಅವರಿಗೆ ಕ್ಲಾರಿಟಿ ಅನ್ನೋದು ಇಲ್ಲ, ಏನು ಮಾಡಬೇಕು, ಏನು ಬಿಡಬೇಕು ಅಂತ. ನೀವಂದರೆ ಇಷ್ಟನೇ, ಆದರೆ 100% ಇಲ್ಲ, ಕನ್ಫ್ಯೂಷನ್ ಇದೆ, ಪ್ರಾಬ್ಲಮ್ ಕೂಡ ಇಲ್ಲೇ ಇದೆ. ಅದು ಎಲ್ಲ ಸಾಲ್ವ್ ಆಗಬೇಕು, ಅವರಿಗೇ ಗೊತ್ತಿಲ್ಲ ಯಾವುದನ್ನು ಅವರು ಆಯ್ಕೆ ಮಾಡ್ಕೊಳ್ತಾರೆ ಅಂತ. ಕೆಲವೊಂದ್ಸಲ ನಮಗೆ ಇಷ್ಟ ಆಗಿರ್ತಾರೆ, ಆದರೆ ನಾವು ಅವರನ್ನೇ ಆಯ್ಕೆ ಮಾಡ್ಕೊಳ್ತೇವ ಅಂತ ಹೇಳಲಿಕ್ಕೆ ಬರಲ್ಲ. ಆಪ್ಷನ್ ಅಂತೂ ಬೇರೆ ಬೇರೆ ಇರುತ್ತೆ. ಫೀಲಿಂಗ್ ಉಂಟು ನಿಮ್ಮ ಬಗ್ಗೆ, ಒಂದು ಪ್ರೀತಿ ಉಂಟು, ಇಷ್ಟನೂ ಉಂಟು, ಆದರೆ ನಿಮ್ಮನ್ನೇ ಆಯ್ಕೆ ಮಾಡ್ಕೊಳ್ತಾರಾ ಅನ್ನೋದು ಗೊತ್ತಿಲ್ಲ. ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ಳಲು ಬಹುದು, ಮಾಡಿಕೊಳ್ಳದೆ ಇರಲೂ ಬಹುದು. ಆ ಥರ ಅಂದರೆ ಇಲ್ಲಿ ಅವರು ಬೇರೆದ್ರ ಬಗ್ಗೆ ಫೋಕಸ್ ಮಾಡ್ತಾರೆ, ಅದು ಥರ್ಡ್ ಪಾರ್ಟಿ ಇರ್ಬೋದು, ಜಾಬ್ ಇರ್ಬೋದು, ಕೆರಿಯರ್ ಇರ್ಬೋದು. ಥರ್ಡ್ ಪಾರ್ಟಿ ಅಂತ ಬಂದಾಗ ಅಲ್ಲಿ ಬೇರೆ ಹುಡುಗಿ ಇರ್ಬೋದು, ಹುಡುಗ ಇರ್ಬೋದು, ಅಥವಾ ಅವರ ಜಾಬ್ ಇರ್ಬೋದು, ಕೆರಿಯರ್ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು. ಫ್ಯಾಮಿಲಿ ಮೆಂಬರ್ಸ್ ನೋಡಿದ ಹುಡುಗ ಹುಡುಗಿಯನ್ನವರು ಮದುವೆ ಆಗ್ಬೋದು. ಸೊ ಅದರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಥರ್ಡ್ ಪಾರ್ಟಿ ಅಂದರೆ. ಅಂದರೆ ಇಲ್ಲಿ ನೋಡಿ, ಒಂದನೇ ಸಂಖ್ಯೆ ನೇರಲ್ಲಿ ಆಯ್ಕೆ ಮಾಡ್ಕೊಂಡಿರ್ತೀರಿ, ಇಲ್ಲಿ ತುಂಬ ಕನ್ಫ್ಯೂಷನ್ ಉಂಟು ಅವರಿಗೆ, ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ. ಕೆಲವರು ಅವರ ಕೆರಿಯರ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ನೀವಂದ್ರೆ ಇಷ್ಟನೇ, ಬಟ್ 100% ಇಲ್ಲ, ಅದು 50% ಇದ್ದದ್ದು 100% ಆಗುವ ಚಾನ್ಸಸ್ ಕೂಡ ಉಂಟು, ಆ 50% ಹೋಗುವ ಚಾನ್ಸಸ್ ಕೂಡ ಉಂಟು. ಆ ಥರ ಯಾವುದಕ್ಕೆ ಕೂಡ ಅಟ್ ಪ್ರೆಸೆಂಟ್ ಅವರ ಮನಸ್ಸಿನಲ್ಲಿ ಏನೇ ಒಂದು ಡಿಸಿಷನ್ ತಗೊಳ್ಳಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ಎಲ್ಲ ಎರಡನೇ ಸಂಖ್ಯೆಯಲ್ಲಿರುವಂಥ ತೆರೆಬೇರನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ. ಇಲ್ಲಿ ನೀವಂದರೆ ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ನೀವು ಯಾವ ವ್ಯಕ್ತಿಯನ್ನು ನೆನೆಸಿಬಿಟ್ಟು ವಿಡಿಯೋ ನೋಡ್ತಾ ಇದ್ದೀರಾ. ಸೊ ಅವ್ರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ. ಖಂಡಿತವಾಗಿಯೂ ನೀವು ಅವರಿಗೋಸ್ಕರ ವೆಯ್ಟ್ ಮಾಡ್ಬೋದು, ಅವರು ಪ್ರಪೋಸ್ ಮಾಡ್ತಾರೆ ಅಂತ ನೀವು ವೆಯ್ಟ್ ಮಾಡ್ಬೋದು. ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ನೀವೇ ಇಲ್ಲಿ ಪ್ರಪೋಸ್ ಮಾಡಬೇಕಾಗುತ್ತೆ. ಕೆಲವರಿಲ್ಲಿ ನೋ ಕಮ್ಯುನಿಕೇಷನಲ್ಲಿ ಇರ್ಬೋದು, ದೂರ ದೂರ ಇರ್ಬೋದು. ನಿಮ್ಮನ್ನು ಅವರು ಪ್ರೀತಿ ಮಾಡ್ತಾರೆ, ಆಲ್ರೆಡಿ ನೀವು ಕಮಿಟ್ಮೆಂಟಲ್ಲಿ ಇರ್ಬೋದು, ಅಥವಾ ಯಾರನ್ನಾದರೂ ಇಷ್ಟಪಡ್ತಾ ಇರ್ಬೋದು, ನೀವೇ ಅವರಿಗೆ ಪ್ರಪೋಸ್ ಮಾಡಲಿ ಅಂತ ಅವರು ವೆಯ್ಟ್ ಮಾಡ್ತಾ ಇರ್ಬೋದು. ಫ್ಯಾಮಿಲಿ ಇಶ್ಯೂ ಉಂಟು, ಥರ್ಡ್ ಪಾರ್ಟಿ ಉಂಟು, ತುಂಬ ಅಡೆತಡೆಗಳುಂಟು, ನಿಮ್ಮನ್ನು ತುಂಬ ಯೋಚಿಸ್ತಾರೆ. ನಿಮ್ಮ ಬಗ್ಗೆ ಕಮಿಟ್ಮೆಂಟ್ ಕೊಡ್ಲಿಕ್ಕೂ ಅವರು ರೆಡಿ ಇದ್ದಾರೆ. ನೀವು ಪ್ರಯತ್ನ ಮಾಡಬೇಕು. ಇಲ್ಲಿ ನೋಡಿ, ನೀವು ಅವರನ್ನು ಯಾವ ಥರ ಹ್ಯಾಂಡಲ್ ಮಾಡ್ತೀರಾ, ಯಾವ ಥರ ಟ್ರೀಟ್ ಮಾಡ್ತೀರಾ, ಯಾವ ಥರ ನೋಡ್ಕೊಳ್ತೀರಾ, ಅವರ ಮನಸ್ಸನ್ನು ಅರಿತು ಅದರ ಮೇಲೆ ನಿಮಗೆ ಅವರು ಕಮಿಟ್ಮೆಂಟ್ ಕೊಡೋದು ಇರ್ಬೋದು, ಮ್ಯಾರೇಜ್ ಆಗೋದು ಇರ್ಬೋದು. ಸೊ ಈ ಪ್ರೀತಿಯನ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗೋದು ಎಲ್ಲ ನಿಮ್ಮ ಕೈಯಲ್ಲಿ ಉಂಟು. ನೀವು ಸ್ವಲ್ಪ ಅವರಿಗೆ ಧೈರ್ಯ ಹೇಳಬೇಕು, ನೀವು ಈ ರಿಲೇಷನ್ಶಿಪ್ಪನ್ನು ಆದಷ್ಟು ಒಂದು
ತಾಳ್ಮೆಯಿಂದ ತಕೊಂಡು ಹೋಗಬೇಕಾಗುತ್ತೆ. ರ್ಯಾಶ್ ಆಗಿ ರಿಲೇಶನ್ಶಿಪ್ ಅಲ್ಲಿ ಹೋಗಬಾರ್ದು. ಏನಕ್ಕಂದ್ರೆ ನೀವು ರ್ಯಾಶ್ ಆಗಿ ಹೋದ ಹಾಗೇನೆ ಇಲ್ಲಿ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ನಿಮ್ಮವರು ಯಾವುದೇ ಒಂದು ನಿರ್ಧಾರವನ್ನು ತಕ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಏನಕ್ಕಂದ್ರೆ ನೀವು ರ್ಯಾಶ್ ಆಗಿ ಹೋಗಬಾರ್ದು. ನೀವು ಅವರಿಗೆ ಹೊಂದಾಣಿಕೆ ಮಾಡಿಕೊಂಡು ಪೊಲೈಟ್ ಆಗಿ ಹೋಗಬೇಕು. ಅವಾಗ 100% ಈ ರಿಲೇಶನ್ಶಿಪ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ನೋಡಿ, ನೀವಿಲ್ಲಿ ಯಾವ ವ್ಯಕ್ತಿಯನ್ನು ನೆನೆಸ್ಬಿಟ್ಟು ವಿಡಿಯೋ ನೋಡ್ತಾ ಇದ್ದೀರಾ? ಅವರು ನಿಮ್ಮನ್ನು ತುಂಬ ನೆನಪು ಮಾಡ್ಕೊಳ್ತಾರೆ, ಹಾಗೆಯೇ ತುಂಬ ಪ್ರೀತಿಸ್ತಾರೆ. ಕೆಲವರು ಇಲ್ಲಿ ತುಂಬ ಅಳ್ತಾರೆ ಕೂಡ. ಏನಕ್ಕಂದರೆ ಈ ಪ್ರೀತಿಯನ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂತ ಅವರಿಗೂ ಆಸೆ ಇರುತ್ತೆ. ನೀವು ಒಂದು ಏನಾದರೂ ಸ್ಟೆಪ್ ತಗೊಂಡ್ರೆ ಅವರು ಖಂಡಿತವಾಗಿಯೂ ಅದಕ್ಕೆ ಓಕೆ ಅಂತ ಹೇಳ್ತಾರೆ. ಸೊ ಈ ರಿಲೇಶನ್ಶಿಪ್ ತುಂಬ ಚೆನ್ನಾಗಿರುತ್ತೆ. ನಿಮ್ಮನ್ನು ಅವರು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಇವನ್ ಮದುವೆ ಆದ ನಂತರನೂ ಯಾವುದೇ ಒಂದು ಕಾರಣಕ್ಕೂ ಈ ಒಂದು ರಿಲೇಶನ್ಶಿಪ್ಪನ್ನು ನೀವಾಗಿ ನಿಮ್ಮ ಕೈಯಿಂದ ಹಾಳು ಮಾಡ್ಕೊಳ್ಬೇಡಿ. ಕೆಲವೊಂದ್ಸಲ ಜೀವನಕ್ಕೆ ಸಂಗಾತಿ ಸಿಗುವಂಥದ್ದು ನಾವು ಅಂದ್ಕೊಂಡ ಥರ, ನಮಗೆ ಅಡ್ಜಸ್ಟ್ಮೆಂಟ್ ಆಗುವ ಥರ, ನಮ್ಮನ್ನು ಅತಿಯಾಗಿ ಪ್ರೀತಿಸುವವರು ಸಿಗಲ್ಲ. ಬಟ್ ಯಾರು ನೋಡಿ, 2 ಸಂಖ್ಯೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ. ನಿಮ್ಮನ್ನು ತುಂಬ ಅವರು ಪ್ರೀತಿಸ್ತಾರೆ. ನಿಮ್ಮ ಇಷ್ಟ ಕಷ್ಟವನ್ನು ಅರಿತು ಅವರು ನಡ್ಕೊಳ್ತಾರೆ. ಈ ಪ್ರೀತಿ ತುಂಬ ಪವಿತ್ರವಾಗಿಂತು, ಹಾಗೆಯೇ ತುಂಬ ಚೆನ್ನಾಗಿರ್ತೀರಾ. ನಿಮ್ಮ ಅಂದರೆ ರಿಲೇಶನ್ಶಿಪ್ಪು ತುಂಬ ಒಂದು ಅಮೇಝಿಂಗ್ ಅಂತ ಹೇಳ್ಬೋದು. ಇಲ್ಲಿ ತುಂಬ ಚೆನ್ನಾಗಿರ್ತೀರಾ ನೀವು ಇಬ್ಬರು. ಮ್ಯಾರೇಜ್ ಆದ ನಂತರನೂ ಈ ರಿಲೇಶನ್ಶಿಪ್ ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳ್ಬೋದು ನಿಮ್ಮಿಬ್ಬರ ಜೋಡಿ. ನಾನು ಅದಕ್ಕೇ ಆಗ ಹೇಳಿದ್ದು ನೋಡಿ, ಇಲ್ಲಿ ನೀವು ಸುಮ್ಮನೆ ನಿಮ್ಮ ಕೈಯಲ್ಲಿ ರಿಲೇಶನ್ಶಿಪ್ಪನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ತಾಳ್ಮೆಯಿಂದ ಇರಿ, ಅವರಿಗೆ ಸ್ವಲ್ಪ ಇಷ್ಟ ಆಗುವ ಥರ ನಡ್ಕೊಳ್ಳಿ. ಇಲ್ಲಿ ನಿಮಗೆ ಕಷ್ಟ ಆದ್ರೂ ಸೊ ನೆಕ್ಸ್ಟ್ ನೋಡಿ, ಫ್ಯೂಚರಲ್ಲಿ ನೀವು ಇಬ್ಬರು ಚೆನ್ನಾಗಿರ್ತೀರಾ, ತುಂಬ ಚೆನ್ನಾಗಿರುತ್ತೆ ಈ ರಿಲೇಶನ್ಶಿಪ್ಪು. ಆ ಥರ ಇರುವಾಗ ನೀವು ಸ್ವಲ್ಪ ಅವರಿಗೆ ಅಡ್ಜಸ್ಟ್ ಮಾಡಿ ಹೋಗೋದ್ರಲ್ಲಿ ಏನು ತಪ್ಪು ಅನ್ಸಲ್ಲ. ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅವರು. ತುಂಬ ಸೆಕ್ಯೂರ್ ಆಗಿರ್ತೀರಾ ನೀವು ಅವರ ಲೈಫಲ್ಲಿ. ನಿಮ್ಮ ಪ್ರೀತಿಯನ್ನು ಅವರು ಕೆಲವೊಂದ್ಸಲ ನೋಡಿ, ಇಲ್ಲಿ ಇಶ್ಯೂ ಬರುತ್ತೆ, ಅಡೆತಡೆಗಳು ತುಂಬ ಉಂಟು. ನೀವು ಅವರಿಗೆ ಧೈರ್ಯ ಹೇಳಬೇಕು. ನೀವು ಯಾವ ಥರ ಅವರನ್ನು ಹ್ಯಾಂಡಲ್ ಮಾಡ್ತೀರಾ, ಯಾವ ಥರ ನೀವು ಅವರಿಗೆ ಧೈರ್ಯ ಹೇಳ್ತೀರಾ, ಯಾವ ಥರ ಈ ರಿಲೇಶನ್ಶಿಪ್ಪು ನೆಕ್ಸ್ಟ್ ಲೆವೆಲ್ಗೆ ಹೋಗಲಿಕ್ಕೆ ಪ್ಲಾನಿಂಗ್ ಆಗ್ತೀರಾ ನೀವಿಬ್ಬರು. ಸೊ ನೀವಿಲ್ಲಿ ಫಸ್ಟ್ ಅವರಿಗೆ ಸ್ವಲ್ಪ ಕಮಿಟ್ಮೆಂಟ್ ಕೊಡಬೇಕಾಗುತ್ತೆ, ಸ್ವಲ್ಪ ಧೈರ್ಯ ಹೇಳಬೇಕಾಗುತ್ತೆ. ನೀವು ಅವರಿಗೆ ಪ್ರೀತಿ ಆಗುವ ಥರ, ಇಷ್ಟ ಆಗುವ ಥರ ನಡ್ಕೊಳ್ಬೇಕು. ರ್ಯಾಶ್ ಆಗಿ ಹೋಗಬೇಡಿ. ಆವಾಗ ಅವರು ಕೂಡ ಈ ಪ್ರೀತಿಯನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ತಾರೆ. ಅಂದರೆ ಇಲ್ಲಿ ನೋಡಿ, ಪ್ರೀತಿ ಸಕ್ಸಸ್ ಆಗುತ್ತೆ. ನೀವಿಬ್ಬರು 100% ಚೆನ್ನಾಗಿರ್ತೀರ. ಇಂಥ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ನೀವು ಯಾವುದೇ ಕಾರಣಕ್ಕೂ ಅವರಿಂದ ದೂರ ಆಗಬೇಡಿ. ಈ ಅಂದರೆ ಜೀವನ ಎಲ್ಲರಿಗೂ ಬಾಲ ಸಂಗಾತಿ ಸಿಕ್ಕುವವರು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳಲಿಕ್ಕೆ ಬರಲ್ಲ. ಬಟ್ ನೋಡಿ, ಯಾರು ಯಾವ ವ್ಯಕ್ತಿಯನ್ನು ನೆನೆಸ್ಬಿಟ್ಟು ನೀವು ಈ ಎಲ್ಲೋ ಕಲರ್ ಟೆಡಿ ಬೇರನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ಅವ್ರು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಅದಕ್ಕೋಸ್ಕರ ನಿಮ್ಮ ಪ್ರೀತಿ, ನಿಮ್ಮ ಜೀವನ, ನಿಮ್ಮ ಎಂಟೈರ್ ಲೈಫ್ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ತಾಳ್ಮೆಯಿಂದ ಇರಬೇಕು. ಅವರಿಗೆ ಇಷ್ಟ ಆಗೋ ಥರ ನೋಡ್ಕೊಳ್ಳಿ. ಖಂಡಿತವಾಗಿಯೂ ಈ ರಿಲೇಶನ್ಶಿಪ್ ಒಂದು ಪವಿತ್ರವಾದದ್ದು. ಇದು ತುಂಬ ಚೆನ್ನಾಗಿರುತ್ತೆ. ಮೇಡ್ ಫಾರ್ ಈಚ್ ಅದರ್ ಅಂತ ಆಗಲೇ ಹೇಳಿದೆ ನಾನು. ನೋಡಿ, ನಿಮಗೆ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ. ಯಾವ್ದು ಅನ್ವಯ ಆಯಿತು ಅದನ್ನು ತಗೊಳ್ಳಿ. ಮತ್ತು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ತಗೊಳ್ಳಿ. ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಬೇಡಿ. ಕೆಲವರಿಗೆ ಒಂದೊಂದು ಥರ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಹೇಳಿದ್ದು ಪ್ಲೇಯರ್ ಮಾಡಿದ ನಂತರ ನಿಮಗೆ ಕರೆಕ್ಟ್ ನಿಮ್ಮ ಮೈಂಡ್ಗೆ ಬರುತ್ತೆ ಏನಂತ. ಬಟ್ ಯೆಲ್ಲೋ ಕಲರ್ ಆಯ್ಕೆ ಮಾಡ್ಕೊಳ್ತೀರಾ, ಅವರು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಯಾವುದೇ ಕಾರಣಕ್ಕೂ ನೀವು ಮಸ್ತ್ ಮಾಡ್ಕೊಳ್ಬೇಡಿ. ಜೀವನ ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.